ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಗರದ ನೆಹರು ಕ್ರೀಡಾಂಗಣದಲ್ಲಿ ಮಕ್ಸೂದ್ ಮೆಮೋರಿಯಲ್ ನೆನಪಿಗಾಗಿ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಫುಟ್ಬಾಲ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಫುಟ್ಬಾಲ್ ಅಸೋಸಿಯೇಷನ್ನ ವಿಜಯ್ ಕುಮಾರ್, 3 ದಿನಗಳಲ್ಲಿ ನಡೆಯುವ ಈ ಪಂದ್ಯದಲ್ಲಿ ರಾಜ್ಯದ ವಿವಿಧ ಜಿಲ್ಲೆಯ ಪ್ರಸಿದ್ಧ ತಂಡಗಳು ಆಗಮಿಸಿವೆ. ಸ್ಥಳೀಯ 20 ತಂಡಗಳು, ಹೊರ ಜಿಲ್ಲೆಗಳಿಂದ 6 ತಂಡಗಳು ಭಾಗವಹಿಸಿವೆ ಎಂದರು. ನಮ್ಮೊಂದಿಗೆ ಯಾವತ್ತು ಇರ್ತಾರೆ ಶ್ರೀನಾಥ್ ಅಣ್ಣವರು ಹಾಗೂ ರಿಜುಮನ್ ಅಣ್ಣವರು, ಇವರಿಗೆ ಆಯೋಜಕರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಆಗತ್ತೆ ಹೇಳಕ್ಕಾಗಲ್ಲ ಅಲ್ಲಿ ಆದ್ಮೇಲೆ ಏನೇ ನೋಡೋಣ. 1 ಗಂಟೆಗೆ ಆಡ್ತಿದ್ರು ಒಬ್ಬರಪ್ಪನವ್ರು ಏನೇ ಆಡ್ತಿದ್ರು ಇವರೇ ಆಡ್ತಿದ್ರು. ಈ ವರ್ಷದ 4ನೇ ರಾಜ್ಯಮಟ್ಟದ ಹೊನಲು ಬೆಳಕಿನ ಫುಟ್ಬಾಲ್ ಪಂದ್ಯಾವಳಿಯನ್ನು ಮಕ್ಸೂದ್ ಮೆಮೋರಿಯಲ್ ಅವರ ಜ್ಞಾಪಕಾರ್ಥವಾಗಿ ಸ್ಟೇಡಿಯಂ ಬಾಯ್ಸ್ ಹುಡುಗರೆಲ್ಲ ಸೇರಿಕೊಂಡು ರಾಜ್ಯಮಟ್ಟದ ಹೊನಲು ಬೆಳಕಿನ ಟೈಗರ್ ಫೈಟ್ ಫುಟ್ಬಾಲ್ನ ಆಯೋಜಿಸಿದ್ದಾರೆ. 3 ದಿನ ನಡೆಯುವ ಈ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ರಾಜ್ಯದ ವಿವಿಧ ಜಿಲ್ಲೆಯ ಪ್ರಸಿದ್ಧ ತಂಡಗಳು ಭಾಗವಹಿಸುತ್ತದೆ. ಸ್ಥಳೀಯ 20 ತಂಡಗಳು, ಹೊರ ಜಿಲ್ಲೆಯ 6 ತಂಡಗಳು ಈ ಪಂದ್ಯಾವಳಿಯಲ್ಲಿ ಭಾಗವಹಿಸ್ತಾ ಇದೆ. ಗೆದ್ದಂಥ ತಂಡಕ್ಕೆ 11,000 ನಗದು ಹಾಗೂ ದ್ವಿತೀಯ ಸ್ಥಾನ ಪಡೆದಂಥ ತಂಡಕ್ಕೆ 6,000 ನಗದು ಬಹುಮಾನ ಹಾಗೂ ಪಾರಿತೋಷಕವನ್ನು ನೀಡ್ತಾ ಇದ್ದಾರೆ. ಪಂದ್ಯಾವಳಿಗೆ ಯಶಸ್ಸನ್ನು ಕೋರುತ್ತಾ ಶಿವಮೊಗ್ಗ ಜಿಲ್ಲಾ ಫುಟ್ಬಾಲ್ ಸಂಸ್ಥೆ ಹಾಗೂ ಎಲ್ಲ ಫುಟ್ಬಾಲ್ ಅಭಿಮಾನಿಗಳ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ.